ನೀರವ್ ಮೋದಿ, ವಿಜಯ್ ಮಲ್ಯ ಕರ್ನಾಟಕದಿಂದ ನೀರವ್ ಮೋದಿ 15,000 crore ಯಾವ್ದೋ ಆ ಕಲ್ಲೊಂದು ವಜ್ರದ ಕಲ್ಲು, ವಜ್ರದ ವ್ಯಾಪಾರಿ ಅವನು ಕಳ್ಳ. ಎಂತದ ಕರ್ನಾಟಕದಿಂದ 15 crore? ಅದ 15 crore ಇರ್ಬೇಕು ನೋಡೋಣ. ಅದ ಎಂತದ ಹೇಳ್ರೆ, ಅತೃಪ್ತ ಶಾಸಕರು ಹೇಳಿ ಬಾಂಬೆಗೆ ಹೋದ್ರಲ್ಲ, ಆದ್ರೆ ಅದ ನೀರವ್ ಮೋದಿ ಅಲ್ಲ ಅದ ಕರ್ಕೊಂಡೋಗಿದ್ದು. ಆರ್ ಅಶೋಕ್ ಹೇಳಿ ಡಿ ಕೆ ಶಿನ ಹೇಳ್ದಂಗ ನೆನಪು. ವಿಜಯ್ ಮಲ್ಯ ಆ ಕಡೆ ಈ ಕಡೆ ಒಂದ್ ಹುಡುಗಿ ನಿಲ್ಸ್ಕೊಂಡಿ ಹಾ ಹಾ ಅಂತ ನಲ್ಕೊಂಡಿ. ಹೆಂಗ ನಲ್ಕೊಂಡಿ? ಹಾ ಹಾ ಅಂತ ನಲ್ಕೊಂಡಿ. ಏನ ಕಣ ಅವ್ರೀಗ ತನಿಖೆ ಇಲ್ಲ ಆಗದ? ಅದ ಏನಕ್ಕೆ ಅವ್ರಿಬ್ರು ತನಿಖೆ ಇಲ್ಲ ಅಂದ್ರೆ, ಇವ್ರಿಬ್ರು ಅಮಿತ್ ಶಾ ಅವ್ರ ಬೀಗ್ರು. ವಿಜಯ್ ಮಲ್ಯ ಅಮಿತ್ ಶಾ ಬೀಗ್ರ? ಹಣ ಬೆಳ ಬೆಳಗ್ಗೆ ಯಾವ ಬ್ರ್ಯಾಂಡ್ ಹಾಕಿದೆ ಕರೆ ಹೇಳ. ಬೀಗ್ರು ಯಾರು ಅರೆಸ್ಟ್ ಮಾಡ್ತಾರ? ನೋ ವೇ, ಚಾನ್ಸ್ ಇಲ್ಲ. ಈಗ ಅದಕ್ಕೇನೆ ಡ್ಯೂಕೆ ಶಿವಕುಮಾರ್ ಗುವೆ. ಯಾವ ಶಿವಕುಮಾರ? ಡ್ಯೂಕ್ ಶಿವಕುಮಾರ? ಅವ್ರ ಹತ್ರ ಡ್ಯೂಕ್ ಬೈಕ್ ಐತೆ. ಈಗ ಅದಕ್ಕೇನೆ ಡ್ಯೂಕೆ ಶಿವಕುಮಾರ್ ಗುವೆ, ಬಿಜೆಪಿ ಬಪ್ಪ ನೀನು ಉದ್ದಾರ ಆಯ್ತಿಯೇ ಅಂತ ಕರೆದ್ರು. ಇಲ್ಲ ಸ್ವಾಮಿ, ನಾನು ಹುಟ್ಟದ ಮನೆ, ಬೆಳೆದದ ಮನೆ, ತಿಂದಿದ್ದು ಕಕ್ಕಿದ್ದು ಅದೇ ಮನೆಯಲ್ಲ ಹೇಳಲ್ಲ. ಇವರು ಕಾಂಗ್ರೆಸ್ ಅಲ್ಲಿ ಇತ್ಕೊಂಡಿದ್ದಾನೆ, ಇವರು ಹೋಗ್ಲಿಲ್ಲ ಪಕ್ಷಕ್ಕೆ. ಅದಕ್ಕೆ ಈ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾವ್ರೆ, ಬರೀ 8 crore ಹಗರಣ ಅನ್ಬಿಟ್ಟಿದಾನೆ. ಬರೀ 8 crore ಹೇಳಿ ಯಾವ ಬಾಯಲ್ ಹಣತೆ ಮಾರ ನೀನು? ಅಲ್ಲ ಬರೀ 8 crore ಆದ್ರೆ ನಂಗೊಂದ್ 2 crore ನೋಡುವ. ಇವರು ಹೆಸರು ಬರೀಕಿಲ್ಲ, ಕೆಟ್ಟ ಹೆಸರು ಬರೀಕಿಲ್ಲ ಅನ್ಬಿಟ್ಟಿದಾನೆ. ನೀವು ಮೋದಿಯಿಂದ ಏನೋ ಆರ್ಡರ್ ಬರ್ತಾನೋ ಅರೆಸ್ಟ್ ಅನ್ಬಿಟ್ರು, ಅರೆಸ್ಟ್ ಮಾಡ್ಬಿಟ್ಟಿದಾನೆ. ಅಂದ್ರೆ ನೀವ್ ಹೇಳೋ ಪ್ರಕಾರದಲ್ಲಿ ಹೆಂಗಾಗದೆ ಹೇಳ್ರೆ, ಅಲ್ಲೇ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಿದ್ದ, ಮೋದಿ ಕಣ್ಣಿಗೆ ಬಿದ್ದ. ಮೋದಿ ಹೆಂಗ ಹೇಳ್ದ ಹೇಳ್ರಿ, ಅರೆಸ್ಟ್ ಅಂದ ಹೇಳ್ಕೊಂಬಂದ್ರು. ಇಷ್ಟೇ ಅಲ್ಲ ಆಗಿದ್ದ. ಆ ರೋಸನ್ ಬೇಗ ಅನ್ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದಾಗ. ಅಣ್ಣ ಹೆಸರು ಸರಿ ಹೇಳಣ, ನೀ ರೋಸನ್ ಬೇಗು ರೋಸನ್ ಬೇಗು ಹೇಳಿ ಹೇಳಿದ್ರೆ ನಾವ ಜಾಸ್ತಿ ಸಲ ಕೇಳಿಸ್ಕೊಂಡು ರೋಸ ಬಂದೋದ್ರೆ ಅವ್ರ ಸ್ಟೈಲ್ ಅಲ್ಲಿ ಬಂದ್ ನಿಂಗೆ ಮುಂಜಿ ಮಾಡ್ತಾ ಹುಷಾರಿ. ಹ, ಅವ್ರ ಏನಾರ ಮಾಡಿರ್ಲಿ, ಕೆಟ್ಟ ಕೆಲಸ ಮಾಡಿರ್ಲಿ, ಬಿಜೆಪಿ ಒಂಡೆದೊಡ್ಕೆ ಅವ್ರು ಒಳ್ಳೆ ಮನಸ್ಸರು. ಇದು ಬಿಜೆಪಿ ಸಂಪೂರ್ತಿ, ಬಿಜೆಪಿ ಸಂಪೂರ್ತಿ, ಸಂಪೂರ್ತಿ ಸಂತೃಪ್ತಿ. ಬಿಜೆಪಿ ಸಂತೃಪ್ತಿ ಅಂದ್ರೆ ಎಂತದ? ಅಂದ್ರೆ ಅತೃಪ್ತರಿಗೆಲ್ಲ ಅಲ್ಲಿ ಸಂತೃಪ್ತಿ ಸಿಗ್ತದ ಹೇಳಿ ಈಗ ಬಿಜೆಪಿ ಕಡೆ ಹೋಗ್ತಾ ಇದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬಿಜೆಪಿ ಮಾತ್ರ ಇರಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬೇಕಾದ್ರೆ ಬಿಜೆಪಿ ಬರ್ಬೋದು, ಆದ್ರೆ ಕೇರಳದಲ್ಲಿ ಮಾತ್ರ ಆಗುದಿಲ್ಲ ಅಂತ ಕೇಳ್ರೆ. ಕೇರಳದಲ್ಲಿ ಒಂದು ಕೆರಳಿದ ಸಿಂಹ ಉಂಟು, ನಮ್ ರಾಹುಲ್ ಗಾಂಧಿ ಅಲ್ಲ ಅಣ್ಣ ಇರೋದೀಗ. ಅಮಿತ್ ಶಾ ಅವರಲ್ಲ, ಅಮಿತ್ ಶಾ ಅವರು ನಿಮ್ಗೆ ನರಾಕಿತ ಆಗ್ತಾರೆ, ಕಳ್ಳರಿಗೆ ಬೆಲೆ ಜಾಸ್ತಿ. ಈಗ ನಾ ಕಳ್ಳ ಅಂದ್ಕ, ನಾನು ಬಿಜೆಪಿ ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಸ್ನಾನ ಮಾಡ್ಕೊಂಡ್, ಗಂಗಾ ಸ್ನಾನ ಮಾಡ್ಕೊಂಡು ನೀವು ಬಿಜೆಪಿ ಹೊಂಟೋಗಿ. ಎಸ್ ಎಂ ಕೃಷ್ಣ ಅಳಿಯ ಇವತ್ತು 50,000 ಜನಕ್ಕೆ ಕೆಲಸ ಕೊಟ್ರು, ಈ ಐ ಟಿ ದಾಳಿಯಿಂದ ಅವರು ಒಳಗ್ ಬಿದ್ದು ಸೋತೋದ್ರು. ಅಲ್ಲ ನೀನ್ ಮಾತು ಕಟ್ಕೊಂಡ್ರ ಮರಯ್ಯ, ಸಿಬಿಐ ದವ್ರಿಗೂ ದಿಕ್ ತಪ್ಪದಯ್ಯ. ಈಗ ದಾಳಿ ಮಾಡ್ದಾರ ಹೋಗಿ ಸಿದ್ಧಾರ್ಥ ಹೆಗಡೆನ ಹೊಳಿಗೆ ದೂಡಾಕ್ ಬಂದಾರೆ. ಇವತ್ತು ಅವ್ರ ಮನೆ ಪರಿಸ್ಥಿತಿ ಏನಾಯ್ತು, 50,000 ಜನದ ಗತಿ ಏನಾಯ್ತು? ನೀ ಸದ್ಯ ಕಾಪಿಡೆಗ್ ಹೋಗ್ಲಿಲ್ಲ ಕಾಣ್ತದ ಅಂತ ಕೇಳ್ರೆ. ಅವ್ರು ಸತ್ತೋದ್ರು, ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ಅವ್ರೇನ್ ಅಬ್ಬೆಪಾರಿ ಅಲ್ಲ, ಅವ್ರದ್ದು ಬೇವರ್ಸಿ ಜೀವನ ಅಲ್ಲ. ಗೊತ್ತಾಯ್ತು ನಿಮ್ಗೆ, ಅದು ಕಾಪಿಡೆ ಇನ್ನು ನಡೀತಾನೆ ಉಂಟು. ಒಂದ್ಸಲ ಹೋಗಿ 300 rupees ಒಂದ್ ಕಾಪಿ ಕುಡ್ದು ಬನ್ನಿ, ಗೊತ್ತಾಗ್ತದ ನಮ್ಗೆ. ಇದನ್ನ ಬಿಜೆಪಿ ಅವರೇ ಜನಕ್ಕೆ ಹೂ ಮುಡ್ಸಕ್ ಹೋಗ್ಬೇಡಿ, ವಿರೋಧ ಪಕ್ಷದವ್ರನ್ನ ಪ್ರೀತಿಸಿ. ವಿರೋಧಿಗಳನ್ನ ಪ್ರೀತಿಸ್ಬೇಕಲ್ಲ, ಇದಾಣ ಮಾತು ಅಂದ್ರೆ ಯಾರ ಗಾಂಧಿ ಜಯ ಕೊಟ್ಟ? ವಿರೋಧ ಪಕ್ಷದವ್ರನ್ನ, ಅವ್ರ ತಾಕತ್ ಅವ್ರಿಗೆ, ನಿಮ್ ತಾಕತ್ ನಿಮ್ಗೆ. ಅಲ್ಲ ಅವ್ರ ತಾಕತ್ ಅವ್ರಿಗೆ, ಇವ್ರ ತಾಕತ್ ಇವ್ರಿಗೆ ಹೇಳಿ ಗೊತ್ತದ. ನೀನು ಪೈಲ್ವಾನ್ 2 ಚಿತ್ರಕ್ಕೆ ಈಗ ಶೂಟಿಂಗ್ ಪ್ಲಾನ್ ಮಾಡ್ತಾ ಇದ್ದೆ. ಹಂಗ ಡಿ ಕೆ ಶಿವಕುಮಾರ್ಗೆ ಇಷ್ಟೊಂದ್ ಕಿರ್ಕುಳ ಕೊಡ್ತಾ ಇದೀರಲ್ಲ, ನಿಮ್ದು ಫಲ ಕೊಡ್ತದೆ ಅಂದ್ರೆ ಡಿ ಕೆ ಶಿವಕುಮಾರ್ಗೆ? ಅಲ್ಲ ಡಿ ಕೆ ಶಿವಕುಮಾರ್ ಹಂಗ ಕಿರ್ಕುಳ ಕೊಟ್ರೆ ಫಲ ಹೆಂಗ್ ಬರ್ತದೆ ಅಂತ ಡಿ ಕೆ ಶಿ ಗದ್ದೆ ಬಿಜೆಪಿ ಬೀಜ ಬಿತ್ತ ಬಂದಾರೆ. ಅವರು ಚಾಮುಂಡೇಶ್ವರಿ ಅವ್ರಿಗೆ ನೋಡ್ರಿ ಒಳ್ಳೇದೇ ಮಾಡೋದು. ಡಿ ಕೆ ಶಿ ಮನೆ ದೇವ್ರು ಕಬ್ಬಾಳಮ್ಮ, ನೀ ಕನ್ಫ್ಯೂಸ್ ಆಗ್ಬೇಡ. ಚಾಮುಂಡೇಶ್ವರ ಹೇಳಿ ಇನ್ನೊಂದ್ಸಲ ಹೇಳಿದ್ರೆ ಸಿದ್ದರಾಮಯ್ಯ ಬತ್ತ ಅಂತ ಕೇಳ್ರೆ. ಅದ ಚಾಮುಂಡೇಶ್ವರ ಸಿದ್ದರಾಮಯ್ಯನ ಕ್ಷೇತ್ರ, ಇನ್ನೊಂದ್ಸಲ ಗಟ್ಟಿ ಹೇಳ, ಬಂದ ಕಬ್ಬಾಳ ಕಿಡ್ತಾವ ನಿಂಗೆ ಗೊತ್ತಾಯ್ತ. ಈ 17 ಜನ ಸೋಲತ್ ಖಚಿತ, ಬಿಜೆಪಿ ಸರ್ಕಾರ ಬೀಳತ್ ಖಚಿತ. ಅಲ್ಲ ಬಿಜೆಪಿ ಅಧಿಕಾರ ಆಗಿದ್ದಕ್ಕೆ ನೀವು ಈಗ ಬೀಳೋದ್ ಖಚಿತ ಹೇಳ್ತಾ ಇರ್ತಿದ್ರೆ, ಸಿದ್ದರಾಮಯ್ಯ ಇದ್ದಿದ್ರೆ ಉಚಿತ ಹೇಳ್ತಾ ಇರ್ತಿದ್ರೆ. ಎಲ್ಲ ಫ್ರೀ ಕೊಟ್ಟು ಅಭ್ಯಾಸ ಮಾಡ್ಸಮಲ್ಲ, ಈಗ ಉಚಿತ ಯಾವ್ದಿಲ್ಲ. ಎಷ್ಟ್ ದಿನ ಅಂತ ಕಿರ್ಕುಳ ಕೊಡ್ತೀರಿ? ಕಿರ್ಕುಳ ಒಳ್ಳೇದಲ್ಲ, ಬಿಟ್ಬಿಡಿ, ಇದು ಕೆಟ್ಟದು. ಆದ್ರೂ ಎಂತದು ಹೇಳ್ರೆ,
ಬಂಡೆ ಅಂತ ಬಂಡೆ ಕಣ್ಣಲ್ಲಿ ನೀರು ಬಂತಳ್ರೆ, ನನಗೆ ಸಿದ್ದಣ್ಣನ್ಕಿಂತ ಭಾಳ ಖುಷಿ ಆಗದ. ಒಂದೇನ್ ತಗೋತದ, ಈ ಜೀವನದಲ್ಲಿ ಯಾರು ದೊಡ್ಡವರಿಲ್ಲ ಯಾರು ಸಣ್ಣವರಿಲ್ಲ ಹೇಳಿ ಪಾಠ ಕಲಿಯೋ ಸಮಯ ಇದು ಅಂತ ಕೇಳ್ರಿ. ನನ್ನನ್ನಂತೂ ಮಾಡೋಕ್ಕಾಗೋದಿಲ್ಲ, ನಾನು ಆಡಿದ್ದೆ ಆಟ ಅದನ್ನು ನಡೆಯುವುದಿಲ್ಲರಿ. ಒಂದು ಮಾತು ಹೇಳಲಿ, ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸ್ಲೇಬೇಕು, ಪಪ್ಪಿ ಕೊಟ್ಟವ ತುಟಿ ಒರೆಸ್ಕೊಳ್ಳೇಬೇಕು. ಬರ್ತಾಯ್ತು ನಿಮಗೆ? ಬರಲಿ.